ಶ್ರೀ ಗುರುರಾಯರನ್ನು ನೆನೆಯುತ್ತಾ ಈ ದಿನದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ. ಮನೆಯ ರಿಪೇರಿ ನವೀಕರಣದಲ್ಲಿ ತೊಡಗಿಸಿಕೊಳ್ಳುವಿರಿ. ಶುಭ ಮಂಗಳ ಕಾರ್ಯ ನೆರವೇರಿಸಲು ಓಡಾಟವನ್ನು ನೀವು ನಡೆಸಬೇಕಾಗುತ್ತದೆ. ಸಂಗಾತಿ ಜೊತೆಗೆ ಮನಸ್ತಾಪಕ್ಕಿಂತ ಮೌನವಾಗಿರುವುದೇ ಇಂದು ನಿಮಗೆ ಲೇಸು. ವೃಷಭ ರಾಶಿ, ಎಂದೋ ಮಾಡಿದ ನಿಮ್ಮ ಒಳ್ಳೆಯ ಕೆಲಸಗಳು ಇಂದು ಪ್ರಯೋಜನಕ್ಕೆ ಬರುತ್ತದೆ. ನಿಮ್ಮ ವ್ಯಕ್ತಿತ್ವದಿಂದಲೇ ಇತರರ ಮೆಚ್ಚುಗೆಗೆ ಪಾತ್ರರಾಗಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ಕೊಂಚ ಅಡಚಣೆಗಳು ಉಂಟಾಗಬಹುದು. ಸಂಜೆ ಹೊತ್ತಿಗೆ ಎಲ್ಲ ರೀತಿಯಲ್ಲೂ ಸರಿ ಹೋಗುತ್ತದೆ. ಮಿಥುನ ರಾಶಿ, ಯಾವುದೇ ಕೆಲಸಕ್ಕೂ ಹೊರಡುವುದಿದ್ದರೂ ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ದಿನ ಮನೆಯಿಂದ ನೀವು ಹೊರಡಬೇಕು. ಇದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ಯೋಜಿತ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸಕಾಲವಾಗಿದೆ. ಆರ್ಥಿಕವಾಗಿ ಹೊರೆ ಬೀಳದಂತೆ ಇಂದು ನೀವು ನೋಡಿಕೊಳ್ಳಬೇಕು. ಕಟಕ ರಾಶಿ, ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಆದಾಯ ಕೂಡ ಇಂದು ಬಹಳನೇ ಹೆಚ್ಚಾಗುತ್ತೆ. ಆರ್ಥಿಕವಾಗಿ ಸಾಕಷ್ಟು ಲಾಭ ಗಳಿಸುವುದರಿಂದ ಖರ್ಚಿನ ಬಗ್ಗೆಯೂ ಚಿಂತನೆ ಮಾಡಬೇಕಾಗುತ್ತೆ. ನೀವು ಹೊಸ ವಸ್ತುಗಳ ಖರೀದಿಗೆ ಇಂದು ಮನಸ್ಸನ್ನು ಮಾಡಲಿದ್ದೀರಿ. ಸಿಂಹರಾಶಿ, ಅವಿವಾಹಿತರಿಗೆ ಹೊಸ ವಿವಾಹ ಪ್ರಸ್ತಾಪಗಳು ಮುಂದಿನ ದಿನಗಳಲ್ಲಿ ಬರುತ್ತದೆ. ಆದರೆ ಹಿತಶತ್ರುಗಳಿಂದ ವಿವಾಹಕ್ಕೆ ಅಡ್ಡಿ ಬರುವುದು. ಮಾತಿನ ಮೇಲೆ ನೀವತ್ತು ನಿಗಾ ಇರಬೇಕು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಪ್ಪದೇ ವಹಿಸಿ. ಕನ್ಯಾರಾಶಿ, ಅನಿರೀಕ್ಷಿತವಾಗಿ ಬರುವ ಬಂಧು ಮಿತ್ರರೊಂದಿಗೆ ಪ್ರವಾಸವನ್ನು ಕೈಗೊಳ್ಳುವಿರಿ. ನೂತನ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕುವುದು. ಪ್ರೇಮಿಗಳಿಗೆ ಹಿರಿಯರಿಂದ ವಿರೋಧ ವ್ಯಕ್ತವಾಗುವುದು. ತಾಳ್ಮೆಯಿಂದ ಹೆಜ್ಜೆ ನೀಡಬೇಕು. ತುಲಾರಾಶಿ, ಮನೆಯಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಎಂದು ಕಂಡುಬರುತ್ತೆ. ಸಂಗಾತಿಯ ಜೊತೆಗೆ ಮನಸ್ತಾಪವನ್ನು ಮಾಡಿಕೊಳ್ಳಬೇಕಾಗಬಹುದು. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರದ ಬಗ್ಗೆ ಚಿಂತೆ ಆಗಬಹುದು. ನಿರುದ್ಯೋಗಿಗಳು ಸ್ವಲ್ಪ ದಿನ ಕಾದರೆ ಮುಂದೆ ಬಹಳನೇ ಒಳ್ಳೆಯ ದಿನಗಳು ನಿಮಗೆ ತೆರೆಯುತ್ತೆ. ವೃಶ್ಚಿಕ ರಾಶಿ, ಮನಸ್ಸಿಗೆ ಅಂಟಿಕೊಂಡ ಅಂಜಿಕೆಯಿಂದ ನೀವು ಉದ್ದೇಶಿಸಿದ ಕಾರ್ಯಗಳು ಸಫಲವಾಗದು. ದಾಯಾದಿಗಳು ನಿಮಗೆ ತೊಂದರೆಯನ್ನು ಕೊಡುತ್ತಾರೆ. ಬಹುದಿನಗಳಿಂದ ಬಾಕಿಯಿದ್ದ ಹರಕೆಯನ್ನು ತೀರಿಸಿ. ದೈವ ಕಾರ್ಯದಿಂದ ಇವತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೀವು ಪಡಿತೀರಾ. ಆದಷ್ಟು ದೇವರ ದರ್ಶನವನ್ನು ನೀವು ಮಾಡಬೇಕು ಇವತ್ತು. ಧನಸ್ಸು ರಾಶಿ, ಬಿಡುವಿನ ವೇಳೆಯ ಖುಷಿಯನ್ನು ಎಂದು ನೀವು ಅನುಭವಿಸಲಿದ್ದೀರಿ. ಹಿರಿಯರ ಆರೋಗ್ಯದ ಬಗ್ಗೆ ಅಶುಭದ ವಾರ್ತೆ ಕೇಳಬಹುದು. ಎಚ್ಚರಿಕೆಯಿಂದಿರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಕಾರ್ಯನಿಮಿತ್ತ ದೂರ ಸಂಚಾರವನ್ನು ನೀವು ಮಾಡಬೇಕಾಗಬಹುದು. ಮಕರ ರಾಶಿ, ಹೊಸ ವಾಹನ ಖರೀದಿಗೆ ಮನಸ್ಸನ್ನು ಮಾಡಲಿದ್ದೀರಿ. ವಾಹನ ಚಾಲನೆ ಮಾಡುವವರಿಗೆ ಅಪಘಾತದ ಭಯ ಇಂದು ಕಾಡುತ್ತೆ. ಪಾಲು ವ್ಯವಹಾರದಲ್ಲಿ ಸಾಕಷ್ಟು ಆದಾಯವನ್ನು ಇಂದು ನೀವು ಗಳಿಸ್ತೀರಾ. ಸಹೋದರರಿಂದ ಸಂತಸ ಇಂದು ಮಕರ ರಾಶಿಯವರಿಗೆ ಕಟ್ಟಿಟ್ಟ ಬುದ್ಧಿ. ಕುಂಭರಾಶಿ, ಸಂವಹನ ಕೊರತೆಯಿಂದ ಕೆಲವೊಂದು ಕೆಲಸಗಳು ಅರ್ಧಕ್ಕೆ ನಿಲ್ಲಬಹುದು. ಸ್ವಂತ ವೃತ್ತಿಯವರಿಗೆ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ಇದರಿಂದ ಮನಸ್ಸಿಗೆ ಬೇಸರ ಆಗ್ಬೋದು. ದೇವತಾ ಕಾರ್ಯಗಳಲ್ಲಿ ಆದಷ್ಟು ಇಂದು ಪಾಲ್ಗೊಳ್ಳಿ. ತಾಳ್ಮೆಯಿಂದಿದ್ದರೆ ದಿನದಂತ್ಯಕ್ಕೆ ಶುಭ ಸುದ್ದಿ ಒಂದನ್ನು ನೀವು ಕೇಳಲಿದ್ದೀರಿ. ಮೀನರಾಶಿ, ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಾ. ಸಾಲಗಾರರು ಸಾಲ ಮರುಪಾವತಿ ಮಾಡಿ ಆರ್ಥಿಕ ಲಾಭವಾಗುತ್ತೆ. ಸಹೋದರರೊಂದಿಗೆ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳು ಉಂಟಾಗಬಹುದು. ಎಚ್ಚರಿಕೆಯಿಂದಿರಿ. ಹಿರಿಯರ ಸಲಹೆಗಳಿಗೆ ಕಿವಿಕೊಟ್ಟರೆ ಒಳ್ಳೆಯದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಮುಖಾಂತರ ಈ ದಿನ ಭವಿಷ್ಯನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.